ಊಟಕ್ಕೆ ಮಧ್ಯಾಹ್ನ ದೋಸೆ ಆ್ಯಕ್ಚುಲಿ ಇನ್ನೂ ಇದೆ, ಮತ್ತು ಸ್ವಲ್ಪ ಫ್ರೈ ಮಾಡಿದ್ದೀನಿ ಈಗ, ಆಲೂಗಡ್ಡೆ, ಕ್ಯಾರೆಟು ಮತ್ತು ತೊಂಡೆಕಾಯಿ ಹಾಕ್ಬಿಟ್ಟು. ಸೊ ಇದೂ ಇದೆ, ಮತ್ತು ಏನದು ಆಲೂ ಪಲ್ಯನೂ ಚಟ್ನಿನೂ ಇದೆ. ಇಲ್ಲಿ ನನ್ನ ಮಗಳಿಗೆ ಏನದು ಪಲಾವ್ ಮಾಡಿದ್ದೀನಿ. ಪಲಾವ್ ಅಂದರೆ ಸ್ವಲ್ಪ ಕಿಚಡಿ ಟೈಪ್ ಮಾಡಿದ್ದೀನಿ. ಅವಳಿಗೆ ಒಂದು ಸ್ವಲ್ಪ ಪಲಾವು ಕಿಚಡಿ ಟೈಪು ಎಮ್ಮಿಯಾಗಿರುತ್ತೆ, ಖಾರ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಚಿಕ್ಕಾಗಿ ಒಂದು ಈಸಿಯಾಗಿರೋ ಹೆಲ್ತಿಯಾಗಿರೋ ಲಂಚ್ ಮಾಡ್ತಿದ್ದೀನಿ ರೆಸಿಪಿ. ನಾನು ಈ ದೋಸೆ ಇದೆ, ಬಟ್ ಇವತ್ತು ಜೋಳದ ಚೀಲ ಅಂತಾರಲ್ಲ, ಬೇಸನ್ ಚೀಲ ಇರುತ್ತೆ, ಜೋಳ ಚೀಲ ಇರುತ್ತೆ, ಇಲ್ಲ ರಾಗಿ ಹಿಟ್ಟಿಂದ ಕೂಡ ಇದನ್ನ ಮಾಡ್ಕೋಬೋದು. ಈರುಳ್ಳಿ ತೊಗೊಂಡಿದ್ದೀನಿ, ಕ್ಯಾರೆಟ್ ಗ್ರೇಟ್ ಮಾಡ್ಕೊಂಡಿದ್ದೀನಿ, ತುರ್ಕೊಂಡಿದ್ದೀನಿ, ಮತ್ತು ಮೆಣಸಿನ್ಕಾಯಿ ಒಂದೇ ಹಾಕಿದ್ದೀನಿ. ಸೊ ಇನ್ ಕೇಸ್ ನನ್ನ ಮಗಳಿಗೆ ಏನಾದರೂ ಅವಳಿಗೆ ಬೇಕು ಅಂದರೆ ಅವಳಿಗೆ ಕೊಡೋಕ್ಕೆ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ತೀನಿ, ಉಪ್ಪು ಹಾಕಿ ಜೋಳ ಹಿಟ್ಟು ಹಾಕಿ ಕಲಿಸ್ತೀನಿ. ಸೊ ನೋಡೋಣ ಬನ್ನಿ, ಒಂದು 2 ನಿಮಿಷದಲ್ಲಿ ಇದು ಎಲ್ಲ ಕಟ್ ಮಾಡೋದೆಲ್ಲ ರೆಡಿಯಾಗಿದ್ರೆ ಒಂದು 2 ಮಿನಿಟ್ಸಲ್ಲಿ ಇದನ್ನ ಮಾಡ್ಕೊಂಡು ಬಿಡ್ಬೋದು. ಹೆಲ್ತಿಯಾಗಿದೆ ಮತ್ತು ವೆಯ್ಟ್ ಲಾಸ್ ಮಾಡೋರಿಗಂತೂ ತುಂಬ ಆಪ್ಟ್ ಆಗಿರೋ ಫುಡ್. ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕಷ್ಟೇ. ನೋಡಿ ಇದಾಗಿದೆ, ಈ ಕನ್ಸಿಸ್ಟೆನ್ಸಿ ಎಲ್ಲ ಆಗಿದೆ. ಈಗ ಇಷ್ಟೇ, ವಾಟ್ರಿ ಆಗಿರ್ಬಾರ್ದು, ನೀರಾಗಿದ್ರೆ ಅದು ಮತ್ತೆ ತೆಗಿಯಕ್ಕೆ ಬರಲ್ಲ, ದೋಸೆ ಥರ ಆಗೋಗುತ್ತೆ. ಇದು ಸ್ವಲ್ಪ ರೆಸ್ಟ್ ಮಾಡಿ. ಇಲ್ಲಿ ಮೊಸರು ತೆಗ್ದಿದ್ದೀನಿ, ನನ್ನ ಮಗಳಿಗೆ ನಾನು ದಿನ ಒಂದು ಮೊಸರು ಕೊಡ್ತಿರ್ತೀನಿ. ಸೊ ಇನ್ನೂ ಯಾರ್ಯಾರು ಮೊಸರು ಕೊಡೋಕೆ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಕೊಡಿ ಅವರಿಗೆ. ಅವಳಿಗೆ ಮೊಸರು ಅಂದರೆ ತುಂಬಾ ಇಷ್ಟ. ಇದು ಇಷ್ಟು ಅಲ್ಲ, ಇದು ಬ್ಯಾಚ್ ತಿಂತಾಳೆ, ಸ್ವಲ್ಪ ಸ್ವಲ್ಪ ತಿಂತಾಳೆ ಈಗ. ಸೊ ಇವಳಿಗೆ ಇದನ್ನ ತಿನ್ನಿಸ್ಬಿಟ್ಟು ಆಮೇಲೆ ನಾನು ಇದು ರೆಸ್ಟ್ ಮಾಡೋಕೆ ಇಟ್ಟಿದ್ದೀನಿ ಇದನ್ನ ಸ್ವಲ್ಪ. ಸೊ ಆಮೇಲೆ ಮಾಡುವ. ನೋಡಿ ಇದು ಹಿಂಗಾಗಿದೆ. ಸೊ ಅದು ತುಂಬ ಮೆತ್ತಗಿರುತ್ತೆ, ಅದು ಫ್ಲಿಪ್ ಅದು ತಿರುಗಿಸಿದ್ರು ಕೂಡ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು, ಮುಚ್ಚಿಕ್ಬೇಕು ಅಷ್ಟೇ. ತುಂಬಾ ರುಚಿಯಾಗಿರುತ್ತೆ, ಮತ್ತು ಇನ್ಸ್ಟೆಂಟ್ ಅಂತಲೇ ಹೇಳ್ಬೋದು ಇದನ್ನ. ಇನ್ಸ್ಟೆಂಟ್ ಇವು ಮತ್ತು ರಾಗಿ ಎಲ್ಲ, ಮತ್ತು ಎಷ್ಟು ಹೆಲ್ತಿಯಾಗಿರುತ್ತೆ ಅಂದರೆ ರೈಸು ಚಪಾತಿಕ್ಕಿಂತ ಈ ಜೋಳ ಮತ್ತು ಬಾಜ್ರ ಅಂತಾರೆ ಅದು, ಮತ್ತು ರಾಗಿ, ಇವು ಮೂರಂತೂ ತುಂಬಾ ಹೆಲ್ತಿಗೆ ಒಳ್ಳೆಯದು. ಸೊ ತಿಂದ್ರೂ ಅಷ್ಟು ಶುಗರ್ ಫಾರ್ಮ್ ಆಗಲ್ಲ ಬಾಡಿಯಲ್ಲಿ. ಪುಟಾಣಿ ಇವತ್ತಿನ ಲಂಚ್ ಇದು ನನ್ನ ಮಗಳಿಗೆ ಮಾಡಿದ್ದೀನಿ. ಪುಟಾಣಿದು ತುಂಬ ಮೆತ್ತಗಿದೆ ನೋಡಿ. ಜೋಳ ಹಿಟ್ಟಿಂದ ತುಂಬಾ ಸಾಫ್ಟ್ ಆಗುತ್ತೆ, ಕ್ರಂಚಿ ಆಗಲ್ಲ, ಒಳಗೆ ಮೆತ್ತ ಮೆತ್ತಗಿರುತ್ತೆ, ಚೆನ್ನಾಗಿರುತ್ತೆ. ಕ್ಯಾರೆಟ್ ಇದೆ, ಈರುಳ್ಳಿ ಇದೆ. ಸೊ ಇಲ್ಲಿ ಫ್ರೈ, ಟೊಮೆಟೊ ಚಟ್ನಿ, ಆಲೂಗಡ್ಡೆ ಪಲ್ಯ, ಇಷ್ಟೇ ಇವತ್ತಿನ ಲಂಚು. ನಾವು ಲಂಚ್ ಎಂಜಾಯ್ ಮಾಡ್ತೀವಿ ಅಲ್ಲಮ್ಮ. ಕ್ಯಾರೆಟ್ ತಗೋ, ಕ್ಯಾರೆಟ್ ತಗೋ. ಇವಳು ನನಗೆ ಇವಳು ಇಲ್ಲೇ ಇದ್ದಾಳೆ. ಸೊ ಕಟ್ ಮಾಡಿದ್ದೀನಿ ಇವತ್ತಿನ ಲಂಚ್, ಏನು ಮಾಡ್ತಿದ್ದೀನಿ ಅಂತ ತಿಳಿಸಿದ್ದೀನಿ. ಈರುಳ್ಳಿ ಕಟ್ ಮಾಡಿದ್ದೀನಿ, ಆಲ್ರೆಡಿ ಮಸಾಲೆ ಫ್ರೈ ಮಾಡ್ತಿದ್ದೆ, ಅವಳು ನಾವು ಎದ್ಬಿಟ್ಲು. ಸೊ ಅದನ್ನ ಆಫ್ ಮಾಡಿಬಿಟ್ಟು ಹಂಗೆ ಅರ್ಧದಲ್ಲೇ ಹೋಗಿದ್ದೆ. ಟೊಮ್ಯಾಟೊ ಕೂಡ ರೆಡಿಯಾಗಿದೆ. ಆಮೇಲೆ ಏನು ಮಾಡ್ತಿದ್ದೀನಿ ಅಂದರೆ ಸೋಯಾ, ಇಲ್ಲಿ ಸೋಯಾ ನೀರಲ್ಲಿ ನೆನೆ ಹಾಕಿ ಉಪ್ಪು ಹಾಕಿರೋ ಸೋಯಾ ಇರೋದು. ಇನ್ನು ನೀರು ತೆಗಿಬೇಕಿದ್ರದ್ದು. ಇಷ್ಟೆಲ್ಲ ಹಾಕಿ ಒಂದು ಗ್ರೇವಿ ಥರ ಮಾಡೋಣ ಅಂತ. ಸೋಯಾ ತುಂಬ ದಿನ ಆಯಿತು, ಆ್ಯಂಡ್ ಈ ಸೋಯಾ ಒಂದು ರಿಚ್ ಇನ್ ಪ್ರೋಟೀನ್ ಕೂಡ. ಸೊ ಸೋಯಾ ಮಾಡೋಣ, ಮತ್ತು ಇಲ್ಲಿ ಇರೋ ಮಾವಿನ ಕಾಯಿಯೆಲ್ಲ, ಮಾವಿನ ಹಣ್ಣುಗಳನ್ನು ಕ್ಲೀನ್ ಮಾಡ್ಕೋಬೇಕು. ಇಲ್ಲೆಲ್ಲ ತೆಗೆದಿಕ್ಕು ಇಟ್ಬಿಟ್ಟಿರ್ತೀನಿ. ಇಲ್ಲೆಲ್ಲ ಗ್ಯಾಸ್ ಕಟ್ಟೆ ಸ್ವಲ್ಪ ಫುಲ್ ಮೆಸ್ಸಿ ಆಗಿದೆ. ಇಷ್ಟದಲ್ಲಿ ಒಂದು ಬರ್ಡ್ ಬರುತ್ತೆ, ಆ ಬರ್ಡ್ ಸೌಂಡ್ ಮಾಡ್ತಿದೆ, ಬಟ್ ಎಲ್ಲಿದೆ ಅಂತ ನೋಡ್ತಾ ಇದ್ದೀನಿ. ಈಗ ಟೈಮು 11 ಗಂಟೆ ಆಗ್ತಿದೆ. ಸೊ ಬೇಗ ಈಗ ಕರಿ ಮಾಡಿಬಿಟ್ರೆ ಮುಗ್ದೋಗತ್ತೆ. ನೋಡೋಣ ಚಪಾತಿ ಇಲ್ಲ ರೈಸು ಏನು ಅಂತ. ನೀರೆಲ್ಲ ತೆಗ್ದಿದ್ದೀನಿ, ಸೋಯಾ ಒಳಗೆ ಇರೋ ನೀರೆಲ್ಲ ಹಿಂಡಿದ್ದೀನಿ ಕೈ ಹಾಕಿ. ಈಗ ಇದಕ್ಕೆ ಒಂದು ಸ್ಪೂನ್, ಚಿಕ್ಕ ಸ್ಪೂನ್ ಅಷ್ಟೇ ಖಾರ ಹಾಕಿದ್ದೀನಿ, ಮತ್ತು ಅರಶಿನ ಹಾಕಿದ್ದೀನಿ ಜಸ್ಟ್ ಮ್ಯಾರಿನೇಟ್. ಇದಕ್ಕೆ ನೀವು ಏನದು ಬರೀ ಫ್ರೈ ಕೂಡ ಮಾಡ್ಬೋದು, ನಾನು ಫ್ರೈ ಮಾಡ್ತಿಲ್ಲ, ಈ ತವಾ ಫ್ರೈ ಅಂತಾರಲ್ಲ ಅದಕ್ಕೆ ಕೂಡ ಮಾಡ್ಬೋದು.
ಸುಮ್ಮನೆ ಉಪ್ಪು ಖಾರ ಹಿಡೀಲಿ ಅಂತ ಜಸ್ಟ್ ಮ್ಯಾರಿನೇಟ್ ಹಾಕಿ ಮಾಡ್ತಿದ್ದೀನಿ. ಹಂಗೂ ಮಾಡ್ಬೋದು. ಆಲ್ಮೋಸ್ಟ್ ಆಗಿದೆ ಇದು. ಈರುಳ್ಳಿ ಹಾಕ್ತೀನಿ, ಎರಡು ಈರುಳ್ಳಿ. ಈರುಳ್ಳಿ ಒಂದು 50% ಕುಕ್ ಆದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀನಿ. ಈರುಳ್ಳಿ ಒಂದು 50-60% ಕುಕ್ ಆಗಿದೆ. ಇದಾದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟು. ಇದು ಮನೇಲಿ ಮಾಡಿರೋದಾದರೆ ಚೆನ್ನಾಗಿರುತ್ತೆ. ಇದು ಅಂಗಡಿಯಿಂದ ಏನು ಸ್ಮೆಲ್ಲು ಬರಲ್ಲ, ಏನೂ ಇಲ್ಲ. ಬಟ್ ಹಾಕಿದ್ದೀನಿ ಅಂತ ಒಂದು ಅನ್ಸುತ್ತಷ್ಟೆ. ಮನೇಲಿ ಮಾಡಿರೋದಿಲ್ಲ, ಈಗ ಎದ್ದು ಮಾಡೋಷ್ಟು ಟೈಮು ಇಲ್ಲ. ಇನ್ನೂ ಚೆನ್ನಾಗಿ ಕುಕ್ ಆಗಬೇಕು. ಈಗ ಟೊಮ್ಯಾಟೊ ಪ್ಯೂರಿನೇ ಹಾಕಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಜೀರಾ ಏನಾನು ಧನಿಯಾ ಪುಡಿ ಮತ್ತು ಅಚ್ಚಕಾರದ ಪುಡಿ ಅರಿಶಿನ. ಅಚ್ಚಕಾರದ ಪುಡಿ ಆಲ್ರೆಡಿ ಹಾಕಿದ್ದೀನಿ, ಸ್ವಲ್ಪ ಹಾಕಬೇಕು. ಮತ್ತು ನಿಮ್ಮ ಹತ್ರ ಚೋಳೆ ಮಸಾಲ ಇದ್ದರೆ ಅದನ್ನು ಹಾಕಿ, ಇಲ್ಲ ಅಂದ್ರೂ ಪರವಾಗಿಲ್ಲ. ಯಾವ ಮಸಾಲ ಇದೆ ಅದನ್ನು ಹಾಕಿ, ಗರಂ ಮಸಾಲ ಹಾಕಬೇಕು. ಮತ್ತು ಯಾವ ಮಸಾಲ ಇದೆ ಆ ಮಸಾಲ ಹಾಕಿ, ಅನಂತರ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ಸ್ಪೂನು ಕೊಬ್ಬರಿದು ಪೇಸ್ಟ್ ಹಾಕಿದ್ದೀನಿ, ಒಣ ಕೊಬ್ಬರಿದು. ಘಮ ಅಂತೂ ಮನೆ ಫುಲ್ ಬರ್ತಿದೆ, ಸೂಪರಾಗಿದೆ. ಆಮೇಲೆ ಇದು ಎಣ್ಣೆನೂ ಬಿಟ್ಕೊಂಡಿದೆ. ಮೇನ್ ಮಸಾಲ ಚೆನ್ನಾಗಿ ಫ್ರೈ ಆಗಬೇಕು, ಮಸಾಲದಲ್ಲೇ ಇರೋದು ಟೇಸ್ಟ್. ಈ ಒಂದು ಮಸಾಲ ಫ್ರೈ ಆದರೆ ಸಾಕು, ಏನು ವಾಸನೆ ಇರದಂಗೆ ಚೆನ್ನಾಗಿ ಫ್ರೈ ಆಗಬೇಕು. ಇದಾಗಿದೆ ಚೆನ್ನಾಗೀಗ. ಸೋ ಈಗ ಸೋಯಾ ಹಾಕಬೇಕು. ಸೋಯಾ ಮತ್ತು ಸ್ವಲ್ಪ ನೀರು ಕೂಡ ಹಾಕ್ತೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದುಬಿಟ್ರೆ ಮುಗ್ದೋಗತ್ತೆ. ಸೊ ನೋಡಿ, ಎಣ್ಣೆ ಬಿಟ್ಕೊಂಡಿದೆ ಎಲ್ಲ ಕಡೆಯೂ, ಚೆನ್ನಾಗಿ ಎಣ್ಣೆ ಬಿಡ್ತಿದೆ. ಈ ಫ್ರೈ ಎಷ್ಟು ಮಸ್ತಾಗಿ ಕಾಣಿಸ್ತಿದೆ, ಸೂಪರಾಗಿ. ನೋಡಿದ್ರೆ ಇವಾಗೇ ತಿನ್ನಬೇಕು ಅನಿಸ್ತಿದೆ. ಬಟ್ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ, ನೀರು ಹಾಕಿ ಮುಚ್ಚಿಕ್ಬಿಡ್ತೀನಿ. ಆಮೇಲೆ ಅನ್ನ ಜೊತೆನೋ ಇಲ್ಲ ಚಪಾತಿ ಜೊತೆಗೆ ಸೂಪರಾಗಿರುತ್ತೆ. ಆ್ಯಂಡ್ ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ತೀನಿ. ಈಗೊಂಚೂರು ನೀರು ಹಾಕಿ ಇನ್ನೊಂದು 2 ನಿಮಿಷ ಅದನ್ನ ಬೇಯಿಸ್ಕೊತೀನಿ. ಆಲ್ರೆಡಿ ಸೋಯಾ ನೆಂದಿದೆ, ಸೊ ಅದು ಅಷ್ಟೇನು ಬೇಕಾಗಿಲ್ಲ. ಉಪ್ಪು ಖಾರ ಹಿಡಿಬೇಕಷ್ಟೇ. ಅದಕ್ಕೆ ಒಂದು 2 ನಿಮಿಷ ಮುಚ್ಚಿಕ್ಬಿಟ್ರೆ ರೆಡಿ ಆಗುತ್ತೆ. ಕಮ್ಮಿಯಾಗಿರೋ ಲಂಚು ಇಲ್ಲಿ ಸೋರೆಕಾಯಿ. ಇದು ಪಲ್ಯ ಇದೆ, ಪಲ್ಯ ಅಂದರೆ ಗ್ರೇವಿ ಟೈಪ್, ಇಷ್ಟೇ ಇರೋದು. ಸೊ ಅದನ್ನ ಹಾಕ್ಕೊಂಡಿದ್ದೀನಿ. ಮತ್ತು ಸೋಯಾ ಇವತ್ತು ಮಾಡಿರೋದು ಅನ್ನ. ಇಷ್ಟು ಹೆಲ್ದಿಯಾಗಿರೋ ಲಂಚ್ ಎಂಜಾಯ್ ಮಾಡೋಣ. ಈಗ ಟೈಮ್ ಎಷ್ಟು? 12:40. ವೆರಿ ಗುಡ್. ಫಿಂಗರ್ಸ್. ಓಕೆ. ಸ್ಟಮಕ್. ವೆರಿ ಗುಡ್ ಸ್ಟಮಕ್. ಗುಡ್ ಗರ್ಲ್. ಓಕೆ. ಇಯರ್ಸ್. ಫ್ಲವರ್ ಬೇಕಮ್ಮ? ಯಾರ್ಯಾರಿಗೆ ಫ್ಲವರ್ ನೆನಪಿದೆ? ಮೊಟ್ಟೆ ಹೂವು ಅಂತೀವಿ, ಕೆ ಜಿ ಫಲ್ ಅಂತೂ ತುಂಬಾ ಇತ್ತು. ಇಲ್ಲಿದು ದೇವರಿಗೆಲ್ಲ ಬೆಳೆಸ್ತಾರೆ. ಹೇಳು ತಗೊಂಡು ಪಟ್ 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 ಅದು. ಇಲ್ಲಿ ಮನೆ ಹತ್ರ ಮಾರ್ಕೆಟಿಗೆ ಬಂದಿದ್ದೀವಿ.
ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಮುಂದಿನ ಬ್ಲಾಗ್ ಸಿಗೋಣ. ಸೀ ಯು.